ಸರ್, ಇದು ಗುಳಿಗ ದೇವಸ್ಥಾನ ಆಗುವಾಗ ನಿಮಗೆ ಹೇಗೆ ಪ್ರೇರಣೆಸಿತ್ತು ಇಲ್ಲಿ ಬಂದು ತಾವು ಅರ್ಚಕರಾಗಿ ಸೇವೆ ಸಲ್ಲಿಸಬೇಕು ಅಂತ? ಊರಿಂದ, ಅದು ತುಳುನಾಡಿಂದ ಇಲ್ಲಿ ಕರ್ಕೊಂಡ್ಬಂದಿದ್ದ ರೀತಿ ಹೇಗೆ? ಅಗಲು ಸೇವೆ ಅಂದ್ರೆ ಏನು ಸರ್ ಅದು? ಸರ್, ಈಗ ಮೊನ್ನೆ ದಿನ ನಡೆದಂತಹ ಕೋಲದಲ್ಲಿ ಯಾರು ಕೋಲ ಕಟ್ಟಿದ್ದು, ಅವರು ಎಲ್ಲಿನವರು? ಏನಂದ್ರೆ ದೈವಕ್ಕೆ ಮಂಗಳಾರತಿಯನ್ನ ನಾವು ನೋಡಿಲ್ವಲ್ಲ ಈ ಭಾಗದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಆಸ್ಕ್ ಮೈಸೂರು ಸಂದರ್ಶನಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಸರ್, ತಮ್ಮ ಪರಿಚಯ ಮಾಡ್ಕೋಬೋದ? ತಮ್ಮ ಹೆಸರು? ರವೀಂದ್ರ ಕುಮಾರ್ ಅಂತ, ಅರ್ಚಕರು. ಸರ್, ಇದು ಗುಳಿಗ ದೇವಸ್ಥಾನ ಆಗುವಾಗ ನಿಮಗೆ ಹೇಗೆ ಪ್ರೇರಣೆ ಸಿಕ್ತು ಇಲ್ಲಿ ಬಂದು ತಾವು ಅರ್ಚಕರಾಗಿ ಸೇವೆ ಸಲ್ಲಿಸಬೇಕು ಅಂತ? ಸರ್, ನಾನು ಮೊದಲಿಗೆ ಸರ್, ನಾನು ಆರ್ಟಿಸ್ಟು. ಆರ್ಟಿಸ್ಟು ಅಂದರೆ ಆರ್ಟಿಸ್ಟು ಆರ್ಟಿಸ್ಟ್ ಅಂದರೆ ದೇವರಲ್ಲಿ ಗೋಪುರ, ದೇವರಲ್ಲಿ ವಿಗ್ರಹಗಳು ಕೆತ್ತನೆ ಮಾಡೋದನ್ನು, ಗೋಪುರಗಳು ದೇವಸ್ಥಾನಗಳು ಕೆತ್ತನೆ ಮಾಡೋದು ನಮ್ಮ ಕೆಲಸ. ನಾವು ಮಾಡಿಕೊಂಡು ಇದು ಸರ್, ಮತ್ತು ಕೆಲಸಗಳು ನಮಗೂ ಒಂದು 2 ವರ್ಷದಿಂದನೂ ಒಂದು ಸ್ವಲ್ಪ ಒಂದೇ ಕೆಲಸದಲ್ಲಿ ನಡೀತಿತ್ತು. ಅದು ಮುಖ್ಯ. ಅದು ಈಗ ಒಂದು ಎರಡನೇದಾಗಿ ಸರ್, ನಮ್ಮ ಹುಡುಗರು ನಾವೆಲ್ಲ ಜೊತೆಯಲ್ಲಿ ಟ್ರಿಪ್ಗಳು ಹೋಗ್ತಿರ್ಬೇಕಾದ್ರೆ ದೇವ್ರ ಹತ್ರ ಹೋಗ್ತಾ ಇದ್ವು. ಧರ್ಮಸ್ಥಳ, ಕಲ್ಲೂಟಿ ದೇವಸ್ಥಾನ, ಮತ್ತು ಇದು ಮಂಗಳಗಿರಿ ದೇವಸ್ಥಾನ, ಈ ಸನ್ಯಾಸಿ ಗುಳಿಗ ದೇವಸ್ಥಾನ, ಸುಬ್ರಹ್ಮಣ್ಯ, ಮಂಗಳೂರು, ಉಡುಪಿ, ಈ ಕಡೆಲ್ಲ ಹೋಗ್ತಾ ಇರಬೇಕಾದ್ರೆ ಸರ್ ನಾವು ಅಲ್ಲಿ ದೇವ್ರುಗಳನ್ನೆಲ್ಲ ನೋಡ್ಕೊ ಬರ್ತಿದ್ವು. ದೇವ್ರುಗಳು ನೋಡ್ಕೊ ಬರ್ತಿರ್ಬೇಕಾದ್ರೆ ಗುಳಿಗ ದೈವ ನಮಗೆ ಹೋಯ್ತಾ ಬತ್ತಾ ನಮಗೆ ಹಿಡಿಸ್ತು ಸರ್. ಹೋದಾಗಲೆಲ್ಲ ಕಂಡಕ್ಟ್ ಮಾಡ್ತಿದ್ವು, ಬರೀ ನಮಗೆ ಹಿಡಿಸ್ತು ಸರ್. ಹಿಡಿಸಿದಾಗ ಸರ್ ಗುಳಿಗ ದೈವ, ರಾಜ್ಯ ಗುಳಿಗ ದೈವನೇ ನಾವು ಹಿಡಿದ ಮೇಲೆ ನಮ್ಮ ಕೆಲಸಗಳು, ಒಂದು ಕೆಲಸಗಳೆಲ್ಲ ಒಂದು ಹಂತಕ್ಕೆ ಬಂತು ಸರ್, ಒಂದು ಹಂತಕ್ಕೆ ಬಂತು. ಆಮೇಲೆ ನಮ್ಮ ಹುಡುಗರ ಒಂದು ಅವ್ರದ್ದು ಒಂದು ಜಮೀನು ಲಿಟಿಗೇಷನ್ ಇತ್ತು. ಜಮೀನಾದಾಗ ನಾನೇನೋ ಒಂದು ಮಾಡಬೇಕು, ನಾನೇನೋ ಒಂದು ಮಾಡಬೇಕು ಅಂದಿದ್ರು. ಆಯಿತು, ಏನು ಮಾಡಿರಿ ಅಂದರೆ ನಾವು ಜೊತೆಲಿ ಹೋದ್ವು. ನಮ್ಮದು ಕೆಲವು ವ್ಯವಹಾರಗಳಾಗಿತ್ತು, ನಮಗೂ ಕೆಲಸಗಳಾಗಿತ್ತು ಸರ್. 2 ವರ್ಷದಿಂದ ಕೆಲಸನೇ ಕಮ್ಮಿ ಇತ್ತು. ಇವಾಗ ಸರ್ 5 ವರ್ಷ, 5 ಕೆಲಸ ಇವಾಗ ಇವಾಗಲೂ ಇಂಜಿನಿಯರ್ ಇವಾಗ ಜಸ್ಟ್ ಇವಾಗಲೂ ಫೋನ್ ಮಾಡೋರೆ, 5 ಕೆಲಸ ರನ್ನಿಂಗ್ಲೈತೆ, ನಮಗೆ ಕೆಲಸಗಳು ತಗೊಳ್ಳೋಕ್ಕೆ ಹಿಂಸೆ ಬೇಡ ಅಂತ ದೇವ್ರ ಕಾರ್ಯ ಮಾಡುವಂಥ ಪೆಂಡಿಂಗ್ ಮಾಡಿ ಮಡಗಿದ್ದೀನಿ. ಇನ್ನೂ ಏನು ಇದು ಮಾಡಿಲ್ಲ. ನಮ್ಮ ಹುಡುಗ್ರ ಜೊತೆಲಿ ಹೋಗಿರ್ಬೇಕಾದ್ರೆ ನಮ್ಮ ಹುಡುಗರು ಇದು ಮಾಡಿಕೊಂಡು ಸರ್, ಅದೇನೋ ದೇವ್ರದಲ್ಲಿ ನಾವು ಇಲ್ಲಿ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಇದು ಮಾಡಿದರು. ನಾವು ರೂಮಲ್ಲಿ ಮನಗಿದೆ, ರೂಮಲ್ಲಿ ಮಲಗಿರ್ಬೇಕಾದ್ರೆ ಸರ್ ನನಗೆ ಇದು ಇವರು ನಮ್ಮ ಹುಡುಗರು ಏನು ಮಾಡ್ತಾರೆ ಗುಳಿಗ ದೈವ ಬಗ್ಗೆ ನನಗೆ ಜಾಸ್ತಿ ಇದೆ ಗೊತ್ತಿರಲಿಲ್ಲ ಸರ್. ಆದರೆ ನಾವು ಸಂಕಲ್ಪ ಮಾಡ್ಕೋತಿದ್ವು, ಅದ್ರ ಹಿನ್ನೆಲೆ ಈ ರೀತಿ ಇದೆಲ್ಲ ಗೊತ್ತಿರಲಿಲ್ಲ. ರೂಮಲ್ಲಿ ಮರಗಿರ್ಬೇಕಾದ್ರೆ ನೈಟು ನಮಗೆ ಒಂದು 3 ಗಂಟೆ 3:30 ಬೆಳಗಿನ ಜಾವ ಒಂದು ಕನಸು ಬಿತ್ತು. ಕನಸಿನಲ್ಲಿ ಯಾವ ಥರ ನಮ್ಮದು ನೋಡಿ, ಇದಾಗ ನಾನು ಏನು ಡ್ರೆಸ್ಸಲ್ಲಿದ್ದೀನಿ, ಈ ಡ್ರೆಸ್ಸು ಮತ್ತು ನಮ್ಮ ಮುಂದೆ ಅಂದರೆ ಒಂದು 3-4 ಹುಡುಗರು ಕೆಲಸ ಮಾಡೋಂಗೆ ಈ ಥರ ಕಾಣ್ತು. ನಮ್ಮ ಕನಸು ಕಂಡ ಸರ್ ನಾನು ಮರ್ತೇ ಬಿಟ್ಟಿದ್ದೆ, ನೈಟ್ ಕನಸು ಕಂಡದ್ದು ಮರ್ತೇ ಬಿಟ್ಟಿದ್ದೆ. ಪುನಃ ಬೆಳಿಗ್ಗೆ ನಮ್ಮ ಹುಡುಗರು ಇದೆಲ್ಲ ಹೋದ್ವು, ಮುಂದೆ ಮುಂದಕ್ಕೆ ಹೋದ್ವು, ಯಾವುದೊಂದು ದೇವಸ್ಥಾನಕ್ಕೆ ಗುಳಿಗ ಇದು ಸನ್ಯಾಸಿ ಗುಳಿಗ ಅಂತ ಹೋದ್ವು, ಅಲ್ಲಿ ಹೋದ್ವು. ಅಲ್ಲಿಂದ ಪಚ್ಚನಾಡಿ ಹೋದ್ವು, ಪಚ್ಚನಾಡಿಯಿಂದ ಮತ್ತೆ ಮಂಗಳಗಿರಿಗೆ ಹೋದ್ವು. ಮಂಗಳಗಿರಿಗೆ ಹೋದಾಗ ಸರ್ ನಮ್ಮ ಹುಡುಗರು ನಮ್ಮ ಈ ಥರ ಹೇಳ್ಕೊಂಡ್ರು, ನಾವು ಈ ಥರ ಆಗಿದೆ, ನನ್ನ ಕೆಲಸ ಆಗಿದೆ, ನಾನು ಏನಾರು ಒಂದು ಮಾಡಬೇಕು ದೇವ್ರಿಗೆ, ನಮ್ಮದೇ ಜಾಗ ಇದೆ, ಆ ದೇವರಲ್ಲಿ ಒಂದು ನಮ್ಮ ನೆಮ್ಮದಿಗೋಸ್ಕರ ನಾನು ಮಾಡ್ಕೋಬೋದು ಅಂತ ಕೇಳಿದ್ರು. ಹಂಗೆಲ್ಲ ಮಾಡೋಕ್ಕಾಗಲ್ಲ ನಿಮಗೆ, ನಿಮಗೆ ಇವೆಲ್ಲ ಆ ಥರ ಎಲ್ಲ ಪೂಜೆ ಪೂಜಿಸ್ಕೊಳ್ಳೋಕ್ಕಾಗಲ್ಲ ನೀವು, ಹಂಗಂದ್ಬಿಟ್ಟು ಇದು ಮಾಡಿ ಸರ್. ಆಯಿತು ಅಂದ್ಬಿಟ್ಟು ನಾವು ಪೂಜೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಅದು ಬಿಟ್ಟು ಎದ್ದು ಬರ್ತೀವಿ ಸರ್. ಆವಾಗ ಮತ್ತೆ ಅವರೇ ಕರೆದ್ರು, ಅವರೇ ಕರೆದ್ಬಿಟ್ಟು ಬನ್ನಿ ಇಲ್ಲಿ ನೋಡವ, ಏನು ನೀವು ದೇವ್ರನಲ್ಲಿ ಭಾರಿ ಅಪೇಕ್ಷೆ ಪಟ್ಟು ಬಂದಿದ್ದೀರಿ, ಅದರಿಂದ ಮೈಸೂರಿನವರು ಅಂತ ಹೇಳ್ತಿದ್ದೀರಿ. ಚಾಮುಂಡಿ ದೈವ ದೈವ ರಾಜ್ಯಗಳಿಗ ಅಂದರೆ ಚಾಮುಂಡಿ ಬಂಟ, ಬನ್ನಿ ನೋಡವ ಅಂದ್ಬಿಟ್ಟು ಒಂದು ಶಾಸ್ತ್ರ, ಒಂದು ಪ್ರೇರಣೆ ಥರ ಮಾಡಿಕೊಂಡು ಶಾಸ್ತ್ರವನ್ನು ನೋಡಿದ್ರು ಸರ್. ಒಂದು ಶಾಸ್ತ್ರ ಅಂದರೆ ಕವಡೆ ಶಾಸ್ತ್ರ ಐತೆ, ಆ ಥರ ಎಲ್ಲ ಶಾಸ್ತ್ರ ನೋಡಿದ್ರು. ಶಾಸ್ತ್ರ ನೋಡಿದಾಗ ಚಾಮುಂಡಿ ದೈವ ನಿಮಗೆ ಬರುತ್ತೆ, ಚಾಮುಂಡಿ ಗುಳಿಗ ಅಂತ ಇದು ದೇವರು, ಮತ್ತು ಚಾಮುಂಡಿ ಬಂಟ, ಆದ್ದರಿಂದ ನಿಮಗೆ ಬರ ಇದೈತೆ. ನೀವು ಯಾರು ಭಕ್ತಿಯಿಂದ ಮಾಡ್ತೀರಾ, ನೀನು ಪೂಜೆ ಪುನಸ್ಕಾರಗಳೆಲ್ಲ ನೀವೆಲ್ಲ ಮಾಡ್ತೀರಾ, ಇದ್ರ ಪದ್ಧತಿಗಳೇ ಬೇರೆ ಬೇರೆ ಐತೆಲ್ಲ, ಹಂಗಂತ ಹೇಳಿದ್ರು. ಅದಕ್ಕೆ ಸರ್ ನಮ್ಮ ಹುಡುಗರೆಲ್ಲ ನಾವು ಒಪ್ಕೊಂಡ್ರು. ಅವಾಗ ನಾನು ಸರ್ ರಾತ್ರಿ ಕನಸಲ್ಲಿ ಬಂದಿದ್ದು ಆವಾಗಲೂ ಮರೆತು ಬಿಟ್ಟಿದ್ದೀನಿ, ಆವಾಗಲೂ ಗೊತ್ತಾಗಲಿಲ್ಲ ನನಗೆ. ಆವಾಗ ಸರ್ ಅಲ್ಲೇ ನಮ್ಮ ಹುಡುಗರನ್ನ ಒಬ್ಬೊಬ್ಬರಾಗಿ ಕವಡೆ ಶಾಸ್ತ್ರ ಬಿಡಿಸ್ರು. ನಮ್ಮ ಹುಡುಗ ಇವ್ರು ಮಾಡಿದ್ರು, ನಾವು ಮಾಡ್ಬೋದು ನಿಮ್ಮ ಇದರಲ್ಲಿ ಅಂತ ನಮ್ಮ ಇವ್ರಿಗೆ ಬಂತು. ಇವಾಗ ಮಾತಾಡೋದಲ್ಲ ಅವ್ರಿಗೆ, ಇನ್ನೊಬ್ರಿಗೆ ಮಾಡಿದ್ರು, ಅವ್ರಿಗಾಯಿತು, ಅವ್ರಿಗೆ ಮಾಡ್ಬೋದು ಎಲ್ಲ ಜೊತೆ ಸೇರ್ಕೊಂಡು. ಪುನಃ ನಾನು ಸೈಡ್ಲಿ ಕೂತಿದ್ದೆ, ನನಗೂ ಕರೆದ್ಬಿಟ್ಟು ನನಗೂ ನೋಡಿ ಸರ್ ಮಾಡ್ಬೋದು ನೀವೆಲ್ಲ ಸೇರ್ಕೊಂಡು ಮಾಡ್ಬೋದು ಅಂತ. ಮತ್ತು ಸರ್ ಅದು ಮತ್ತು ದೇವ್ರ ಜಾಗ ಹೆಂಗೈತೆ, ದೇವಸ್ಥಾನಕ್ಕೆ ಎದುರಿದೆಯಾ, ಚಾಮುಂಡಿ ಬೆಟ್ಟಕ್ಕೆ ಎದುರಿದೆಯಾ ಅಂತ ಅವರೇ ಕೇಳಿದ್ರು ಸರ್. ಚಾಮುಂಡಿ ಬೆಟ್ಟಕ್ಕೆ ಅಭಿಚಟನೆ ಇದೆಯಾ ನೀವು ಮಾಡ್ತಿರೋದು, ಹೌದು ಎದುರುಗಡೆನೇ ಕಾಣುತ್ತೆ ಅಂತೇಳಿ. ಅದಕ್ಕೂ ಒಂದು ಸಾಧನ ನೋಡಿ ಸರ್, ದೇವ್ರು ಕೂತ್ಕೊತ್ತೆ ಅಲ್ಲಿ. ಆಯಿತು, ಪುನಃ ಮತ್ತೆ ಪೂಜೆ ಮಾಡುವ ವಿಚಾರದಲ್ಲಿ ಬಂದರು ಸರ್.
ಪೂಜೆ ವಿಚಾರದಲ್ಲಿ ಬಂದು ನಮ್ಮ ಇವ್ರಿಗೇ ಜಮೀನು ಕೊಟ್ಟವರಲ್ಲ ವೆಂಕಟೇಶ್ ಅಂತ ಅವ್ರಿಗೇ ಒಂದು ಮುಟ್ಟಿಸ್ರು ಇದನ್ನ ಯಾವ್ದನ್ನ ಕವಡೆ ಮುಟ್ಟಿಸ್ರು ಒಂದು ಕವಡೆಗಳು ಮಡಗಿರ್ತಾರೆ ಒಂಬತ್ತು ಹನ್ನೆರಡು ಅದು ಮುಟ್ಟಿದಾಗ ಸರ್ ಅವ್ರನ್ನ ಪೂಜೆ ನಿಮಗೆ ಬರೋಲ್ಲ ಇದು ಪೂಜೆ ನೀವು ಮಾಡೋಕ್ಕಾಗಲ್ಲ ನೀವು ಪ್ರತಿಷ್ಠಾಪನೆ ನಿಮ್ಮ ಜಾಗದಲ್ಲಿ ಮಾಡಿಸ್ಬೋದು ನೀವು ಮಾಡೋಕ್ಕಾಗಲ್ಲ ಇದೆಯವ್ರಿಗೂ ಇನ್ನೊಂದಿಬ್ಬರು ಅವ್ರಿಗೆ ಗಂಗಾಧರ್ ರಮೇಶ್ ಅಂತ ಅವ್ರಿಗೂ ಮುಟ್ಟಿಸ್ರು ಅವರು ಮುಟ್ಟಿಸಿ ಅವ್ರಿಗೂ ಸಹ ಕವಡೆ ಬಿಡಿಸ್ರು ಅವ್ರಿಗಾಗಲಿಲ್ಲ ಮತ್ತು ಕೊನೆಯಲ್ಲಿ ನನಗೆ ಹೇಳಿದ್ರು ಸರ್ ನೀವು ಮುಟ್ಟಿ ಅಂತ ಹೇಳಿದ್ರು ನಾನು ಮುಟ್ಟಿದೆ ಕವಡೆ ಮುಟ್ಟಿದೆ ಕವಡೆ ಮುಟ್ಟಿದಾಗ ಆವಾಗ ನಮಗೆ ನೀವೇನಾದ್ರು ಪೂಜೆ ಪುನಸ್ಕಾರಗಳು ಮಾಡ್ತಿದ್ದೀರಾ ಅಂತ ಹೇಳಿದ್ರು ಹಾಂ ಹೌದು ಸರ್ ನಾನು ಪೂಜೆ ಪುನಸ್ಕಾರ ಅಂದರೆ ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಗುರುಸ್ವಾಮಿಗಳು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ವು ಗುರುಸ್ವಾಮಿಗಳಾಗಿಂದ ಆವೇ ಮಾಲೆ ಹಾಕೋದು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾಯಿದ್ವು ಮತ್ತು ಇದ್ದದ್ರಲ್ಲಿ ನಾವು ಇದು ಮಾಡೋದೇ ನಾವು ಕೆತ್ತನೆ ದೇವ್ರ ಕೆಲಸ ದೇವಸ್ಥಾನಗಳು ಅಂತ ಹೇಳಿದ್ರು ಇವ್ರು ಮಾತ್ರ ಮಾಡ್ಬೋದು ನೀವ್ಯಾರು ಪೂಜೆ ಮಾಡೋಕ್ಕಾಗಲ್ಲ ಇವ್ರಿಗೆ ನೀವು ಬೆನ್ನಲ್ಲಿ ಸಪೋರ್ಟ್ ಆಗಿರ್ಬೋದು ಅಂದ್ಬಿಟ್ಟು ಅಲ್ಲೇ ಪೂಜೆ ಪದ್ಧತಿ ಏನೇನು ಮಾಡಬೇಕು ಒಬ್ಬೊಬ್ರಿಗೆ ಒಂದೊಂದು ಹೇಳಿದ್ರು ಸರ್ ಹೇಳಿ ನಮಗೆ ಬಂದು ಅಲ್ಲಿಂದನೇ ಬಂದು ನಮಗೆ ಪ್ರತಿಷ್ಠಾಪನೆ ಮಾಡಿ ಕೋಲ ಎಲ್ಲ ಮಾಡಿ ಒಳ್ಳೆ ಕೋಲದವರು ಸರ್ ಅವತ್ತು ಸರ್ ನಮಗೇನು ಗೊತ್ತೇ ಇಲ್ಲ ಅವತ್ತು ನೈಟು ಬೆಳಿಗ್ಗೆಗೆ ಸರ್ ಕೋಲ ಡೇಟು ಗುದ್ಲಿ ಪೂಜೆ ಡೇಟು ಇದು ಹಗಲು ಸೇವೆ ಡೇಟು ಓಪನಿಂಗ್ ಡೇಟು ಎಲ್ಲ ಸರ್ ನೀವು ಕುಂತ ಜಾಗದಲ್ಲೇ ಎಲ್ಲ ಆಗೋಯ್ತು ಸರ್ ಎಲ್ಲ ಕುಂತ ಜಾಗದಲ್ಲಿ ಎಲ್ಲ ಆಯಿತು ಎಲ್ಲ ಭಗವಂತನ ಮಹಿಮೆ ಆಮೇಲೆ ಸರ್ ನಮ್ಗೆ ಸಿಕ್ಕಿದ್ದು ಬರೀ ಆ 9-12 ದಿನದೊಳಗೆ ಟೈಮ್ ಅಷ್ಟೇ ಸಿಕ್ಕಿದ್ದು ಬರೀ 9 ದಿನ ಸಿಕ್ಕಿದ್ದು ಅಂದರೆ 9 ದಿನದಲ್ಲಿ ನಾವು ಇಷ್ಟೆಲ್ಲ ಮಾಡಿಕೊಂಡು ದೇವಸ್ಥಾನ ಮಾಡಿಕೊಂಡು ನಾವು ಇದು ದೇವರನ್ನೆಲ್ಲ ತಂದು ಪೂಜೆ ಮಾಡೋದು ಸರ್ ಮತ್ತು ಇವಾಗ ಸರ್ ನಮ್ಮ ಪೂಜೆ ಪದ್ಧತಿಗಳು ಅಂದರೆ ನಾವು ಇಲ್ಲಿ ಸರ್ ಪೂಜೆ ಕೋಲ ಎಲ್ಲ ಬರೀ ವಿಜೃಂಭಣೆಯಿಂದ ಆಯಿತು ಸರ್ ಮತ್ತು ಇಲ್ಲಿ ಸರ್ ನಾವು ಪೂಜೆ ಪದ್ಧತಿಗಳು ಅಂದರೆ ಈ ದೇವರಲ್ಲಿ ಸರ್ ಒಂದು ಬಂದವರು ನಿಂತ್ಕೊಂಡು 1 ನಿಮಿಷ ಅಲ್ಲ 5 ನಿಮಿಷ ನಿಂತ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಕುಂತ್ಕೊಂಡು ನಿಂತ್ಕೊಂಡು ನಿಮ್ಮ ಮನಸ್ಸನ್ನು ದೇವ್ರ ಕಡೆ ಜ್ಞಾನ ಇಟ್ಟು ಮನಸ್ಸಿನಲ್ಲಿ ನೆಮ್ಮದಿಯಾಗಿ ನಿಧಾನಕ್ಕೆ ಏನೇ ಕಷ್ಟ ಇದ್ರೂ ನಿಂತ್ಕೊಂಡು ತಾಳ್ಮೆಯಾಗಿ 5 ನಿಮಿಷ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ನಿಮ್ಗೆ ದೇವರಲ್ಲಿ ಅದು ಒಂದು ಸರಿ ಅಲ್ಲ 4 ಸಲ ಪ್ರಾರ್ಥನೆ ಮಾಡಿ ದೇವರಲ್ಲಿ ತಾನೆ ನೀವೇನೇ ದುಡ್ಡು ಕಾಸು ಇಲ್ಲಿಡೋದು ನೀನು 5000 ತಗೋಬತ್ತೀನಿ 5 ಕೊಡ್ತೀನಿ ಅಂದರೆ ಅವಕ್ಕೆಲ್ಲ ಬರಲ್ಲ ಫಸ್ಟು ನಿಮ್ಮನ್ನು ನಿಮ್ಮ ದೇವರು ಒಲಿಸ್ಕೋಬೇಕು ನೀವು ಹಂಗಂತ ಹೇಳಿ ನಾವೊಂದು ಪೂಜೆ ಇದು ಮಾಡಿಸ್ತೀವಿ ಸರ್ ಮಂಗಳಾರತಿ ಕೊಟ್ಟು ಮತ್ತು ಕಣ್ಣು ಕಾಯಿ ತಗೋಬಾರ್ದು ಕರ್ಪೂರ ತಗೋಬರ್ಬೋದು ಮತ್ತು ಚಕ್ಲಿ ತಗೋಬರ್ಬೋದು ಮತ್ತು ಸೇಂದಿ ಸರ್ ಇದಕ್ಕೆ ಮೇನು ಅಂದರೆ ಸೇಂದಿ ಸರ್ ಮತ್ತು ಇದಕ್ಕೆ ಸರ್ ಕೋಲ ಕೋಲ ದಿನ ಸರ್ ಹಗಲು ಕೋಲ ಆದಮೇಲೆ ಹಗಲು ಸೇವೆ ಮಾಡ್ತಾರೆ ಸರ್ ಅದಕ್ಕೆ ನಾನ್ ವೆಜ್ ಸರ್ ಅವತ್ತು ಸರ್ ನಾನ್ ವೆಜ್ಜಲ್ಲಿ 25 ಕೋಳಿ ಸರ್ ಇದು ದೈವ 25 ಕೋಳಿನ ಬಲಿ ತಗೊಂಡು ಅದು ಫುಲ್ ರಕ್ತನೆಲ್ಲ ಕುಡ್ಕೊಂಡು 2 ಕೋಳಿನ ಹಂಗೆ ತಿನ್ಕೋತು ಸರ್ ಈಜ್ಕೊಂಡು ಹಂಗೆ ತಿನ್ಕೋತು ಅಷ್ಟೊಂದು ಪವರ್ಫುಲ್ ದೈವ ಆಮೇಲೆ ಸರ್ ಅದು ಆ ಥರ ಹೇಳಿ ಹಗಲು ಸೇವೆ ಮಾಡಿಕೊಂಡು ಹೋಗ್ಬೋದು ನೀವೇ ಬಂದು ಅದಕ್ಕೆಲ್ಲ ವ್ಯವಸ್ಥೆ ಉಂಟು ನೀವೇ ಮಾಡಿಕೊಂಡು ಫ್ಯಾಮಿಲಿ ಬಂದು ಇಲ್ಲೇ ಮಾಡಿಕೊಂಡು ಬಲಿ ಕೊಟ್ಬಿಟ್ಟು ಇಲ್ಲೇ ತಿಂದ್ಬಿಟ್ಟು ಇಲ್ಲೇ ಮಾಡ್ಕೋಬೋದು ಇಲ್ಲ ಮನೆಗೆ ಬಲಿ ಕೊಟ್ಬಿಟ್ಟು ಮನೆಗೆ ತಗೋಬೋದು ಅಂತ ಹೇಳ್ತೀವಿ ಸರ್ ದೈವ ಸಾಧಾರಣವಾಗಿ ಯಾವುದಾದ್ರೂ ಒಂದು ಕಲ್ಲಿನ ರೂಪದಲ್ಲಿ ಇರುತ್ತೆ ಸೊ ಇಲ್ಲಿ ನೀವು ಈ ಒಂದು ಶಿಲೆನ ಮಾಡಿಸಿ ದೈವ ಅದಕ್ಕೆ ಹೇಗೆ ನೀವು ಕರ್ಕೊಂಬಂದ ರೀತಿ ಹೇಗೆ ಸರ್ ಊರಿಂದ ಅದು ತುಳುನಾಡಿಂದ ಇಲ್ಲಿ ಕರ್ಕೊಂಬಂದಿದ್ದ ರೀತಿ ಹೇಗಿತ್ತು ಸರ್ ಅದನ್ನು ಸರ್ ನಾವು ದೈವ ಸರ್ ಕಲ್ಲಿನಲ್ಲೈತೆ ಈ ದೈವ ಕಲ್ಲಿನಲ್ಲಿದೆ ಅಂದರೆ ಸರ್ ಬೇರೆ ಥರ ದೈವಗಳೆಲ್ಲ ಇದೆ ಸರ್ ಇದು ಸರ್ ನಾವು ಆಲ್ರೆಡಿ ನಾವು ನೋಡ್ದೇ ನಾವು ಏಕೆ ನಾವು ಶಿಲೆ ಮಾಡಿಸಿಲ್ಲ ಸರ್ ಆಲ್ರೆಡಿ ಕಂಚಿನಲ್ಲಿ ಪ್ರತಿಮೆಯಲ್ಲಿ ಎಲ್ಲ ತುಳುನಾಡಲಿ ಸಾಮಾನ್ಯವಾಗಿ ಸುಮಾರು ಕಡೆ ಈ ಗುಳಿಗಜ್ಜದು ಮಾತ್ರ ಸರ್ ಅದು ಮೂರ್ತಿನೇ ಐತೆ ಆ ಮೂರ್ತಿ ಅದು ತಗೊಂಡೇ ನಾವು ಇಲ್ಲಿಗೆ ಕೆತ್ತನೆ ಮಾಡಿ ಇದು ಮಾಡಿಸಿರೋದು ಸರ್ ಎಲ್ಲಿ ಸರ್ ಅದೊಂದು ಸ್ಥಳ ಹೇಳ್ಬೋದಾ ಯಾವ ಸರ್ ಅದು ನಿಮ್ಮ ಮೂರ್ತಿ ನೋಡಿದ ಸ್ಥಳ ನಾವು ಮೂರ್ತಿ ನೋಡಿದ ಸರ್ ಮಂಗಳಗಿರಿ ಅಂತ ಐತೆ ಸರ್ ಮಂಗಳಗಿರಿಲೈತೆ ಮತ್ತು ಪಚ್ಚನಾಡಿ ಅಂತ ಐತೆ ಪಚ್ಚನಾಡಿಲಿ ಬೇಕಾದ್ರೆ ನಮ್ಮ ತಾವು ಫೋಟೋ ಐತೆ ಕೊಡ್ತೀವಿ ಬೇಕಾದ್ರೆ ಪಚ್ಚನಾಡಿಲೈತೆ ಸರ್ ಗುಳಿಗರಾಜ ದೈವದು ಮೂರ್ತಿ ಕಂಚಿನಲ್ಲಿ ಮಾಡಿದ್ದಾರೆ ಒಂದು 3.5-4 ಅಡಿ ಎತ್ತರ ಐತೆ ಕಂಚಿನಲ್ಲಿ ಮಾಡಿದ್ದಾರೆ ಕಂಚಿನಲ್ಲಿ ಮಾಡಿ ಅದನ್ನೇ ಪ್ರತಿಷ್ಠಾಪನೆ ಮಾಡಿ ಅದರಲ್ಲೇ ಮೂರ್ತಿ ಮಾಡಿಕೊಂಡು ಪೂಜೆ ಮಾಡ್ತಿದ್ದಾರೆ ಸರ್ ಸರ್ ಇನ್ನು ಅಗಿಲು ಸೇವೆ ಬಹಳಷ್ಟು ಕೋಲದ ಸಮಯದಲ್ಲಿ ಕೇಳಿರುವಂಥ ಪದ ಇದು ಅಗಿಲು ಸೇವೆ ಅಂದರೆ ಏನು ಸರ್ ಅದು ಸರ್ ಅಗಲು ಸೇವೆ ಅಂದರೆ ಸರ್ ಈ ದೈವಕ್ಕೆ ಒಂದು ಬಲಿ ಕೊಟ್ಬಿಟ್ಟು ಈ ಒಂದು ಪಾತ್ರೆಯಲ್ಲಿ ನೋಡಿ ಆಲ್ರೆಡಿ ಮಾಡಿದ್ದಾರೆ ಇವತ್ತು ಮಾಡಿದ್ದಾರೆ ಮತ್ತು ಮಂಗಳವಾರ ನೋಡಿ ಅಲ್ಲಿ ಬೆಂಕಿ ಕಾಣ್ತಿದ್ದೆ ನೋಡಿ ಒಂದು ಪಾತ್ರೆಯಲ್ಲಿ ಮಾಡಿದ್ದಾರೆ ಅಲ್ಲಿನ ದೇವರ ಆಪೋಸಿಟ್ ಮುಂದ್ಗಡೆನೇ ದೇವ್ರ ಮುಂದ್ಗಡೆ ಒಂದು ಸ್ಥಳ ಮಾಡಿದ್ದೀವಿ ನೋಡಿ ಅಲ್ಲಿ ಕಲ್ಲು ಮಾಡಿದ್ದೀವಲ್ಲ ಆ ಕಲ್ಲಿನಲ್ಲಿ ಆ ಬೇಯಿಸಿರೋ ಅನ್ನನ ಅಲ್ಲಿಗೆ ಹಾಕ್ಬಿಟ್ಟು ಮತ್ತು ಕೋಳಿನ ಕೂದು ರಕ್ತನ ಅಲ್ಲಿ ಸುರಿಸೋದು ಸರ್ ಅಲ್ಲಿಗೆ ರಕ್ತನ ಸುರಿಸಿ ಮತ್ತು ಅದಕ್ಕೆ ಹಣ್ಣು ಕಾಯಿ ಬಾಳೆಹಣ್ಣು ಎಲೆ ಅಡಿಕೆ ಇವೆಲ್ಲ ಹೂವು ಇವೆಲ್ಲ ಇಟ್ಟು ತೀರ್ಥ ಹಾಕಿ ದೇವ್ರಿಗೆ ಒಪ್ಪಿಸ್ತೀವಿ
ದೇವ್ರಿಗೆ ಒಪ್ಪಿಸಿದ ಮೇಲೆ ಅದನ್ನು ತಗೋಗಿ ಸರ್ ನಾವೆಲ್ಲರೂ ಮಾಡ್ಕೋಬೋದು. ಅದನ್ನು ಅಡುಗೆ ಮಾಡಿ ದೇವ್ರಿಗೆ ಮಾಡಬೇಕು ಅನ್ನೋದೇನಿಲ್ಲ, ಬರೀ ರಕ್ತ ಮಾತ್ರ, ರಕ್ತ ಮಾತ್ರ ಅದು ಸರ್, ಅದು ಹಗಲು ಸೇವೆ. ಅದರಲ್ಲಿ ಸರ್ ಕೆಲವರು ಮನೆಯವ್ರು ಮಾಡ್ಕೋಬೋದು, ಕೆಲವರು ಒಂದು 10 ಜನಕ್ಕೆ ಮಾಡ್ಬೋದು, ಇಲ್ಲಾಂದ್ರೆ ಅವ್ರ ಇಷ್ಟಾನುಸಾರವಾಗಿ ಎಷ್ಟಾದ್ರು ಮಾಡ್ಬೋದು ಸರ್. ಸರ್ ಈಗ ಮೊನ್ನೆ ದಿನ ನಡೆದಂತಹ ಕೋಲಾದಲ್ಲಿ ಸರ್ ಯಾರು ಕೋಲ ಕಟ್ಟಿದ್ದು, ಅವರು ಎಲ್ಲಿನವರು, ಎಲ್ಲಿಂದ ಬಂದರು ಸರ್? ಸರ್ ಅವರು ಊರು ಪಕ್ಕ ನಮ್ಗೆ ಗೊತ್ತಿಲ್ಲ, ಏನಕ್ಕೆ ಅಂದರೆ ನಮಗೆ ಧರ್ಮದರ್ಶಿಗಳವರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಮಾಡಿಕೊಟ್ಟಿದ್ರು. ಅವು ಮಂಗಳೂರವರೇ ಸರ್, ಎಲ್ಲ ಮಂಗಳೂರವರಲ್ಲೇ. ಆ ಮಂಗಳೂರಲ್ಲಿ ಸರ್ ಅವರು ಸರ್ ಒಂದು 15 ಜನ ಬಂದಿದ್ದರು. ಅವರು ಒಂದೇ ಜಾಗದಲ್ಲ, ಒಂದು TT ಮಾಡ್ಕೊಂಡು ಸರ್, 24 ಸೀಟದ್ದು TT ಮಾಡಿಕೊಂಡು ಅವ್ರು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಆಯ್ಕೊಂಡು ಒಂದು 15 ಜನ ಬಂದಿದ್ದು ಸರ್. ಎಲ್ಲೆಲ್ಲಿ ಬೇಕೋ ಅವರ ತಂಡ ಎಲ್ಲೆಲ್ಲ ಐತೆ ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದರು ಸರ್. ಸೊ ಇನ್ನೇನಾದರೂ ಪೂಜೆ ಪುನಸ್ಕಾರಗಳು ಇಲ್ಲಿ ನಡೆಯುತ್ತಾ ಸರ್? ಅಂದರೆ ಇನ್ನೊಂದು ಪ್ರಶ್ನೆ ನಾನು ಸಾಧಾರಣವಾಗಿ ಕೇಳಿದ್ದು ನಮ್ಮ ವೀಕ್ಷಕರಿಂದ ನಮಗೆ ಬಂದಂತಹ ಪ್ರಶ್ನೆ ಏನಪ್ಪಾ ಅಂದರೆ, ಅದು ಎಸ್ಪೆಷಲಿ ತುಳುನಾಡಿಂದ ಬಂದಂತಹ ಒಂದು ಪ್ರಶ್ನೆ ಏನಂದರೆ, ದೈವಕ್ಕೆ ಮಂಗಳಾರತಿಯನ್ನು ನಾವು ನೋಡಿಲ್ವಲ್ಲ ಈ ಭಾಗದಲ್ಲಿ, ಮಂಗಳಾರತಿ ಎತ್ತೋದು ದೈವಕ್ಕೆ, ಇಲ್ಲಿ ಯಾಕೆ ಕೋಲಘಟ್ಟ ಈ ಸಮಯದಲ್ಲಿ ಒಂದು ಮಂಗಳಾರತಿಯನ್ನು ಮಾಡಿದರು ಅಂತ ಒಂದು ಪ್ರಶ್ನೆ ಬಂತು. ನಾವು ಸರ್ ಇಲ್ಲಿ ಮಂಗಳಾರತಿ ಅಂದರೆ ಸರ್ ನಾವು ಕಷ್ಟ ಅಂತ ಬಂದವರಿಗೆ ಮಂಗಳಾರತಿ ಎತ್ತೀವಿ, ಬೆಳಿಗ್ಗೆ ಟೈಮ್ ಅಭಿಷೇಕ ಮಾಡಿದ್ರೆ ಮತ್ತೆ ಹಂಗೆ ಮಂಗಳಾರತಿ ನಾವು ಮಾಡೋಕೆ ಹೋಗಲ್ಲ ಸರ್. ಸಾಮಾನ್ಯವಾಗಿ ಸರ್ ಇದು ಗುಳಿಗನ ಅಡ್ಡ ನಿಲ್ಲಬಾರದು ಅಂತ ಕೇಳಿದ್ವಿ ಸರ್ ಜನ, ಅಂದರೆ ಇನ್ಫ್ಯಾಕ್ಟ್ ನಮ್ಮ ತುಂಬ ಜನ ನೋಡಿದವ್ರು ಹೇಳ್ತಿದ್ರು ಗುಳಿಗನ ಅಡ್ಡಕ್ಕೆ ನಿಲ್ಲಬಾರದು ಆ ಥರದೆಲ್ಲ ಇತ್ತಲ್ಲ ಪ್ರತೀತಿಗಳು. ಸೊ ನೀವು ಏನು ಹೇಳ್ತೀರಾ ಇದ್ರ ಬಗ್ಗೆ? ಗುಳಿಗನ ಅಡ್ಡ ಸರ್ ನಾವು ಇವಾಗಲೂ ಸರ್ ಪೂಜೆ ಮಾಡಬೇಕಾದ್ರೆ 12 ಗಂಟೆ ಮಧ್ಯಾಹ್ನ 12 ಗಂಟೆನಲ್ಲಿ 12 ಗಂಟೆಗೆ ಇನ್ನು 11:30 ಪೂಜೆ ಸ್ಟಾಪ್ ಮಾಡ್ತೀವಿ ಸರ್. 12:30 ನಾವು ಪೂಜೆ ಮಾಡಲ್ಲ ಸರ್, ಅರ್ಧ ಗಂಟೆ ಈ 12 ಗಂಟೆ ಟೈಮಲ್ಲಿ ಮಾತ್ರ, ಮಟ ಮಧ್ಯಾಹ್ನ 12 ಗಂಟೆಯಲ್ಲಿ ಮಾತ್ರ ನಾವು ದೇವ್ರ ಕಡೆಯೂ ನೋಡೋಕೆ ಸರ್, ನಾವು ಕೂಡ ಎಲ್ಲ ಕೂಡ ಸೈಡ್ಗೆ ಹೋಗಿ ಕುಂತ್ಕೊಬಿಡ್ತೀವಿ 12:30 11:30 12:30. ಮತ್ತು ರಾತ್ರಿ ಸರ್ 6:30 ಮೇಲೆ ನಾವು ದೇವ್ರ ನಮ್ಮ ಜಮೀನು ಕಾಂಪೌಂಡ್ ಒಳಗೆ ನಾವು ಬರೋಲ್ಲ 6:30 ಮೇಲೆ, ರಾತ್ರಿ 12 ಗಂಟೆ ಬರೋದಕ್ಕೆ 6:30 ನಾವು ಲಾಸ್ಟ್ ಮಾಡ್ಕೊಬಿಡ್ತೀವಿ. ಯಾರ್ಯಾರು ಬಂದು ವೀಕ್ಷಣೆ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಅಲ್ಲಿ ಮುಂದೆ ಕೂತ್ಕೊಂಡು ಸರ್ ನಾವು ಒಂದು 9 ಗಂಟೆ ಟೈಮ್ ಪಾಸ್ ಮಾಡಿ ಅಲ್ಲಿ ಬಂದವ್ರಿಗೆಲ್ಲ ಅಲ್ಲಿಂದ ರಿಟರ್ನ್ ಕಳಿಸ್ಬಿಡ್ತೀವಿ. 6:30 ದೇವಸ್ಥಾನ ಪೂಜೆ ಎಲ್ಲ ಲಾಸ್ಟ್ ಸರ್, ಕತ್ಲೆ ಆಯ್ತಿದ್ದಂಗೆ ನಾವು ಯಾರನ್ನೂ ಸೇರಿಸಲ್ಲ ಸರ್. ಅಲ್ಲಿ ಮುಂದೆ ಒಂದು ಅಲ್ಲಿ ನೋಡಿ ಅಲ್ಲಿ ಕಾರ್ ಬರ್ತಿದ್ದಿಲ್ಲ ನೋಡಿ, ಅಲ್ಲಿ ನಾವು ಕೂತ್ಕೊಬಿಟ್ಟು ಚೇರ್ ಹಾಕಿ ಕೂತ್ಬಿಟ್ಟು ಬಂದವ್ರನ್ನೆಲ್ಲ ರಿಟರ್ನ್ ಕಳಿಸ್ಬಿಡ್ತೀವಿ. ಇನ್ನೇನಾದರೂ ನೀವೇನಾದರೂ ಹೇಳೋದಿದೆಯಾ ಸರ್ ನಿಮ್ಮ ಒಂದು ಈ ದೇವಸ್ಥಾನದ ಬಗ್ಗೆ, ಅಥವಾ ಜನರ ಹತ್ರ ಏನಾದರೂ ಹೇಳೋದಿದ್ರೆ ಹೇಳಿ ಸರ್? ಇದು ಶ್ರೀ ರಾಜ್ಯ ದೈವ ಗುಳಿಗ ಅಂದ ಸರ್, ದೈವ ಎಲ್ರಿಗೂ ಬೇಕು, ದೇವರು ಎಲ್ಲರಿಗೂ ಬೇಕು, ಎಲ್ಲ ಬಂದು ಭಕ್ತರು ಅವ್ರಿಗೇನೇ ಕಷ್ಟ ಇದ್ದರೂ ಹೇಳ್ಕೊಬೋದು ಸರ್. ಯಾಕೆಂದರೆ ಸರ್ ಇದು ದೇವ್ರು ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತ ನಾಟಕ, ಇದು ನಾಟಕ ಅನ್ಕೋ ತಿಳ್ಕೊಳಕ್ಕೆ ಹೋಗೋಲ್ಲ, ನಾಟಕ ಆಡ್ತೀವಿ ಅಂತ ಬೇರೆಯವ್ರು ಯಾರು ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ದೇವ್ರು ಬರೋಲ್ಲ, ಏನಿದ್ರು ಕೋಲ ದಿನ ಮಾತ್ರ ದೈವ ಬರ ದೈವ ಕೋಲ ಮಾಡೋರ ಮೇಲೆ ದೈವ ಬರೋದು ಬಂದೇ ಬರುತ್ತೆ ಖಂಡಿತವಾಗಿಯೂ. ಅಲ್ಲಿಗಂಟ ಸರ್ ನಾವು ದೇವ್ರು ಬರುತ್ತೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಯಾರು ಹೇಳಲ್ಲ ಸರ್. ತಾವು ಏನು ಕೂತ್ಕೊಂಡು ಭಕ್ತಾದಿಗಳು ಬಂದು ಏನು ಕೂತ್ಕೊಂಡು ಏನು ಬೇಡ್ಕೊ ಹೋಯ್ತಾರೋ ಆ ಬೇಡಿಕೆನೇ ಆ ಭಗವಂತನಿಗೆ ತಲುಪ್ತಾವೆ ಸರ್. ಇನ್ನು ಬೇರೆಯವರು ಅದು ಹೇಳ್ತಾರೆ ಇದು ಹೇಳ್ತಾರೆ ಅವೆಲ್ಲ ಏನು ಕೇಳೋದು ಕೇಳೋದು ಏನಿಲ್ಲ ಸರ್. ಭಗವಂತನಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೋಬೇಕು, ಬಂದು ಭಗವಂತನಲ್ಲಿ ಇಲ್ಲೇ ಆಗಲಿ ಸರ್ ಎಲ್ಲೇ ಆಗಲಿ ಬೆಂಗಳೂರಾಗಲಿ ಮೈಸೂರಾಗಲಿ ನಂಜನಗೂಡು ಆಗಲಿ ಚಾಮರಾಜನಗರ ಕುಂತು ಜಾಗದಲ್ಲಿ ಭಗವಂತ ಬೇಡ್ಕೊಂಡ್ರೆ ಆ ಭಗವಂತ ಒಳ್ಳೇದು ಮಾಡೇ ಮಾಡ್ತೇನೆ, ಅವ್ರ ಕಾರ್ಯ ನೆರವೇರಿಸ್ತೇನೆ ಅಂತ ಈ ಮಂಗಳೂರು ಕಡೆಯಿಂದ ತುಳುನಾಡು ಕಡೆಯಿಂದ ಭಾರಿ ಬೇಡಿಕೆ ಆಯಿತು ಸರ್, ಭಾರಿ ಇದು ಅನುಭವ ಐತೆ. ಅದ್ರ ಪ್ರಕಾರ ನಾವು ಹೇಳ್ತೀವಿ, ಯಾಕೆಂದ್ರೆ ನಮಗೂ ಆಗಿದೆ ಸರ್ ಆಲ್ರೆಡಿ, ನಮಗೂ ಆಗಿದೆ. ಬಂದು ಭಕ್ತಾದಿಗಳು ಬಂದು ದಯವಿಟ್ಟು ದೇವರಲ್ಲಿ ಕುಂತು ನಿಂತು ಇನ್ನೇನು ಅದಕ್ಕೆಲ್ಲ ಸರ್ ಇಲ್ಲಿ ನಾವು ಇವಾಗಲೂ ಎಲ್ರಿಗೂ ಕೇಳಿ ಇವಾಗಲೂ ಹೇಳಿ ಕಳಿಸಿ ಹೇಳೋದಂತೆ ಎಲೆ ಅಡಿಕೆ ಮಡಗಿ ದೇವರಲ್ಲಿ ನಿಮ್ಮ ದೇವ್ರಿಗೆ ಮುಟ್ಟೋ ತನಕ ನಿಧಾನಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತಲೇ ಹೇಳೋದು.